ಒಂದ್ಕಡೆ ಕೊರೋನಾ ಆತಂಕ, ಈಗಾಗಲೇ ರೈತರು ಈಗ ಕಂಗಾಲಾಗಿದ್ದಾರೆ. ಯಾಕಂದ್ರೆ ಕೊರೋನಾದ ಎಫೆಕ್ಟ್ ರೈತರ ಮೇಲೆ ಯಾವ ರೀತಿಯಾಗಿ ಬಿದ್ದಿದೆ ಅಂದ್ರೆ, ನಾವು ಕಷ್ಟಪಟ್ಟು ಬೆಳೆಯನ್ನ ಬೆಳಿತೀವಿ, ಬಟ್ ಅವೆಲ್ಲವನ್ನ ಕೂಡ ನಾವು ರಸ್ತೆಗೆಸಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಹಾವೇರಿಯ ರೈತರ ಪರಿಸ್ಥಿತಿಯನ್ನ ನೀವು ನೋಡ್ತಾ ಇದ್ದೀರಾ. ಹಾವೇರಿ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ. ಡೆಡ್ಲಿ ಕೊರೋನಾ ಎಫೆಕ್ಟ್ ನಿಂದ ರೈತರ ಬದುಕೆ ಈಗ ಮೂರಾಬಟ್ಟೆಯಾಗಿದೆ. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದ ಹಾಗಾಗಿದೆ. ಹಾವೇರಿ ತಾಲೂಕಿನ ಕುಳೆನೂರು ಗ್ರಾಮದ ರೈತ ಪ್ರಕಾಶ್ ಹಾವೇರಿಯಲ್ಲಿ ಸುಮಾರು 2 ಎಕರೆ ಪ್ರದೇಶದಲ್ಲಿ ಬೆಳೆದ ಟೊಮೆಟೋವನ್ನೇ ಈಗ ನಾಶಗೊಳಿಸಿದ್ದಾರೆ. ಬೆಳೆದ ಬೆಳೆಯನ್ನ ಮಾರಾಟ ಮಾಡಲಾಗೋದಿಕ್ಕೆ ಆಗದೆ ಹತಾಶೆಗೆ ಒಳಗಾಗಿದ್ದಾರೆ. ಬೆಳೆ ನಾಶ ಮಾಡಿದ್ದಾರೆ. ಸರ್ಕಾರ ಬೆಳೆಗಳ ಮಾರಾಟಕ್ಕೆ ಅವಕಾಶ ಮಾಡಿಕೊಟ್ರು, ಜಿಲ್ಲೆಯಲ್ಲಿ ಯಾವುದೇ ಸೂಚನೆ ಬಂದಿಲ್ಲ. ತಾವು ಬೆಳೆದ ಬೆಳೆಯನ್ನ ರಸ್ತೆಗೆ ಹಾಕಿ ತಮ್ಮ ನೋವನ್ನ ಹೊರ ಹಾಕಿದ್ದು ನೋಡಿದ್ರೆ ನಿಜವಾಗ್ಲೂ ಎಂತವರ ಕೂಡ ಕಲ್ಕುವಂತಿರುತ್ತೆ. ಯಾಕಂದ್ರೆ ರೈತರು ಎಷ್ಟೋ ಕಷ್ಟಪಟ್ಟು ಎಷ್ಟು ತಿಂಗಳುಗಳ ಕಾಲ ತಾವು ಸಾಲ ಸೋಲ ಮಾಡಿ ಅದಕ್ಕೆ ಬೆಳೆಯನ್ನ ಬೆಳೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಬಟ್ ಅದು ಕೊನೆಗಾದ್ರೂ ಹಬ್ಬ ಫಸಲು ಬಂತಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಇಂತಹ ಸಿಚುವೇಶನ್ ನಿರ್ಮಾಣ ಆದ್ರೆ ರೈತರು ಕೊನೆಗೆ ಏನೂ ಮಾಡೋದಿಕ್ಕೆ ಆಗದೆ ಇದನ್ನೇ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸರ್ಕಾರ ಈಗಾಗಲೇ ಹೇಳಿದೆ, ಎಲ್ಲಾ ಹಾಪ್ಕಾಮ್ಸ್ಗಳಿಗೆ ಮಾರಾಟ ಮಾಡಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದೆ. ತರಕಾರಿಯನ್ನ ಅವರಿಗೆ ಬೆಳೆ ಒಂದ್ ಕಡೆ ಈಗಾಗಲೇ ಎಲ್ಲವನ್ನು ಕೂಡ ಮಾರಾಟ ಮಾಡೋದಿಕ್ಕೆ ವಾಹನಗಳನ್ನ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ. ಬಟ್ ಎಲ್ಲವೂ ಕೂಡ ಅವ್ಯವಸ್ಥೆ ಹಾಗೆಯೇ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಬಟ್ ರೈತರೇ, ಯಾವುದೇ ಕಾರಣಕ್ಕೂ ಇಂತಹ ಒಂದು ಸಿಚುವೇಶನ್ಗೆ ನೀವು ಸಿಲುಕಬೇಡಿ. ಯಾವುದೇ ಕಾರಣಕ್ಕೂ ನೀವು ಬೆಳೆದ ಬೆಳೆಯನ್ನ ನಾಶ ಮಾಡಬೇಡಿ ಅಂತ ನ್ಯೂಸ್ 18 ಕನ್ನಡ ನಿಮ್ಮ ಹತ್ರ ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತಾ ಇದೆ.